ನಮ್ಮ ಸಮುದಾಯದ ಬಲಿ ಕೊಟ್ಟು ರಾಜಕೀಯ ಲಾಭಕ್ಕಾಗಿ ನಾವು ಹೋರಾಟ ಮಾಡಿದ್ದಲ್ಲ ನಮ್ಮ ಎಲ್ಲಾ ಅಧಿಕಾರವನ್ನು ತ್ಯಾಗ ಮಾಡಿ ಯಾವುದೇ ಆಶಾಮಿಷಗಳಿಗೆ ಒಳಗಾಗದೆ ನಾವು ಇದನ್ನ ಹೋರಾಟನ ಏನು ಕಾಶಪ್ಪನವರ ನೇತೃತ್ವದಲ್ಲಿ ಮಾಡಿದೀವಿ ಇವತ್ತು ನಾವು ಯಶಸ್ವಿಯಾಗಿದ್ದೀವಿ ನಾನು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ತೆಗೆದುಕೊಂಡಂತ ನಿರ್ಣಯವನ್ನ ನಾವು ಸ್ವಾಗತ ಮಾಡ್ತೀವಿ 102 ಜಾತಿಗಳಿಗೂ ತೊಂದರೆ ಆಗಿರಬಾರದು ಸೂರ್ಯದಲ್ಲಿ ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಮೀಸಲಾತಿಯನ್ನು ಈಗಾಗಲೇ ಏನು ಹೇಳಿದ್ರು ಅದನ್ನು ಇಂಪ್ಲಿಮೆಂಟ್ ಆಗಿರಲಿಲ್ಲ ಅದನ್ನು ನಾವು ಮಾಡುವಂಥ ಜವಾಬ್ದಾರಿ ನಾವು ತಗೋತೀವಿ ಅನ್ನೋಂಥ ಹಿನ್ನೆಲೆಯಲ್ಲಿ ನಿನ್ನೆ ಕ್ಯಾಬಿನೆಟ್ನಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಮೊನ್ನೆ ಏನು ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಏನು ಟೂ ಮತ್ತು ಸಿ ಮತ್ತು ಡಿ ಮಾಡಲಿಕ್ಕೆ ಏನು ತೊಡಕಿತ್ತು ನಮ್ಮ ಉಚ್ಚ ನ್ಯಾಯಾಲಯನೂ ಸಹ ಅದನ್ನು ಪರಿಹರಿಸಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಈ ಒಂದು ಪ್ರವರ್ಗಗಳನ್ನು ಮಾಡಲಿಕ್ಕೆ ಅವರು ಗ್ರೀನ್ ಸಿಗ್ನಲ್ ಏನು ಕೊಟ್ಟರು ಕೊಟ್ಟ ಹಿನ್ನೆಲೆಯಲ್ಲಿ ನಿನ್ನೆ ಕ್ಯಾಬಿನೆಟ್ನಲ್ಲಿ ಈ ಒಂದು ನಿರ್ಣಯ ಆಗಿದೆ ಈ ನಿರ್ಣಯದಿಂದ ಬಹುತೇಕವಾಗಿ ನಮ್ಮ ಸಮುದಾಯ ಜೊತೆಗೆ ಉಳಿದ ಏನು ನಮ್ಮ ಗುರುಗಳು ಹೇಳಿದಂತೆ ನಮ್ಮೆಲ್ಲ ಸಹೋದರ ಸಮಾಜಗಳಿಗೆ ಸಹಿತ ಅಷ್ಟೇ ಅಲ್ಲ ಇವತ್ತು ಸದಾಶಿವ ಆಯೋಗನೂ ಒಪ್ಪಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಮೀಸಲಾತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣ ಹೆಚ್ಚಾಗಿದೆ ಇದು ನಮ್ಮ ಹೋರಾಟದ ಫಲದಿಂದ ಇಡೀ ಮೀಸಲಾತಿಯಲ್ಲಿ ಒಂದು ದೊಡ್ಡ ಹೊಸ ಕ್ರಾಂತಿ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅದಕ್ಕೆ ಇದನ್ನು ನಾವೆಲ್ಲ ಮನಗಂಡು ಪೂಜ್ಯರು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಈಗ ಏನು ನಿನ್ನೆ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಆಗಿದೆ ಅದನ್ನು ನೋಟಿಫಿಕೇಶನ್ ಆಗ್ತದೆ ಗೆಜೆಟ್ ನೋಟಿಫಿಕೇಶನ್ ಶೀಘ್ರದಲ್ಲೇ ಮಾಡಿಸಿ ಅದನ್ನು ನಾವು ಜಾರಿಗೊಳಿಸುವಂಥದ್ದು ಏನು ಪ್ರಕ್ರಿಯೆ ಇದೆ ನೂರಕ್ಕೆ ನೂರು ಇವತ್ತು ನಾನು ಹಿರಣ್ಯ ಕಡೆಯವರು ಎಲ್ಲ ನಾವು ಜವಾಬ್ದಾರಿ ತಗೊಂಡಿದ್ದೀವಿ ಅದನ್ನು ನಾವು ನೂರಕ್ಕೆ ನೂರು ಇಂಪ್ಲಿಮೆಂಟ್ ಮಾಡಿಸೇ ತೀರ್ತೀವಿ ಇದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಾವು ಹಿಂದೆ ಸರಿ ಪ್ರಶ್ನೆ ಇದರಾಗಿ ಇಲ್ಲೇ ಇಲ್ಲ ನಮ್ಮ ಸಮುದಾಯದ ಬಲಿ ಕೊಟ್ಟು ರಾಜಕೀಯ ಲಾಭಕ್ಕಾಗಿ ನಾವು ಹೋರಾಟ ಮಾಡಿದ್ದಲ್ಲ ನಮ್ಮ ಎಲ್ಲ ಅಧಿಕಾರವನ್ನು ತ್ಯಾಗ ಮಾಡಿ ಯಾವುದೇ ಆಶಾಮಿಷಗಳಿಗೆ ಒಳಗಾಗದೆ ನಾವು ಇದನ್ನು ಹೋರಾಟವನ್ನು ಏನು ಕಾಶಪ್ಪನವರ ನೇತೃತ್ವದಲ್ಲಿ ಮಾಡಿದ್ದೀವಿ ಇವತ್ತು ನಾವು ಯಶಸ್ವಿಯಾಗಿದ್ದೀವಿ ನಾನು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಅವರ ನಿರ್ದೇಶನದ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ತೆಗೆದುಕೊಂಡಂಥ ನಿರ್ಣಯವನ್ನು ನಾವು ಸ್ವಾಗತ ಮಾಡ್ತೀವಿ ಮುಂದಿನ ದಿವಸಗಳಲ್ಲಿ ಇದು ಯಾವುದೇ ರೀತಿ ಚ್ಯುತಿ ಆಗದ ರೀತಿಯಲ್ಲಿ ಇದೇನು ನಮ್ಮ ಮಕ್ಕಳಿಗೆ ಸಿಗಬೇಕಾದಂಥ ಶಿಕ್ಷಣ ಮತ್ತು ಉದ್ಯೋಗ ಅದಕ್ಕಷ್ಟೇ ನಾವು ಬೇಡಿದ್ದೀವಿ ನಾವು ರಾಜಕೀಯ ಮೀಸಲಾತಿ ಬೇಡಲ್ಲ ಯಾರು ಬಡವರು ಅದರ ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗುವಂಥದ್ದು ಒಂದು ಹೊಸ ಮನಂತರ ಇವತ್ತು ಪ್ರಾರಂಭ ಆಗಿದೆ ಅದಕ್ಕೆ ಈ ಒಂದು ಹಿನ್ನೆಲೆಯಲ್ಲಿ ನಾನು ಪೂಜ್ಯರಲ್ಲಿ ವಿನಂತಿ ಮಾಡ್ಕೋತೀನಿ ಇವತ್ತಿಗೆ ನಾವು ಇದನ್ನು ಸ್ಥಗಿತಗೊಳಿಸಿ ಮುಂದಿನ ದಿವಸ ಹೋರಾಟವನ್ನು ಸ್ಥಗಿತಗೊಳಿಸಿ ಮುಂದಿನ ದಿವಸ ಗೆಜೆಟ್ ನೋಟಿಫಿಕೇಶನ್ ಮಾಡಿಕೊಟ್ಟು ತಂದು ಕೊಡೋ ಜವಾಬ್ದಾರಿ ನಾನು ಹಿರಣ್ಯ ಕಡೆಯವರು ತಗೊಂಡಿದ್ದೀವಿ ಅದರ ಪ್ರಕಾರ ನಾವು ನಡೆದೇ ತಿರ್ತೀವಿ ನಾವು ಯಾವ ಕಾಲಕ್ಕೂ ನಮ್ಮ ರಾಜಕೀಯಕ್ಕಾಗಿ ಸಮುದಾಯಗಳನ್ನು ಬಲಿ ಕೊಡುವಂಥ ಕೀಳು ಮಟ್ಟದ ರಾಜಕಾರಣ ಮಾಡೋದಿಲ್ಲ ಇಷ್ಟು ಮಾತ್ರ ಸ್ಪಷ್ಟ ಹೇಳ್ತೀನಿ ಅದರ ಮೇಲೆ ಪೂಜ್ಯರು ಇವತ್ತು ತಮ್ಮ ಒಂದು ಈ ಒಂದು ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಏನು ಇಂಥ ಒಂದು ದೊಡ್ಡ ಐತಿಹಾಸಿಕವಾದಂಥ ಒಂದು ನಿರ್ಣಯ ಏನಾಗಿದೆ ಅದನ್ನೆಲ್ಲ ನಾವು ಸ್ವಾಗತ ಮಾಡ್ತೀವಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ.